ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 242ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರೀಸೆಂಟ್ ಆಗಿ ಎಲೆಕ್ಟ್ರಿಕ್ ಸ್ಕೂಟೀಸ್ ಬ್ಲಾಸ್ಟ್ ಆಗ್ತಾ ಇದೆ, ಬೆಂಕಿ ಹಚ್ಕೊಂತಿದೆ ಅಂತ ಹೇಳ್ಬಿಟ್ಟು ನಾವು ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಮಾತಾಡಿದ್ವಲ್ಲ. ಹತ್ರ ಒಂದು 3 ಎಲೆಕ್ಟ್ರಿಕ್ ಸ್ಕೂಟೀಸ್ ಏನೋ ಬೆಂಕಿ ಆದ್ರೆ ಹತ್ಕೊಂಡಿತ್ತು. ಅದರಲ್ಲಿ ಮೊದಲನೇದು ಓಲಾ S1 Pro ಸ್ಕೂಟಿ ರೋಡ್ ಸೈಡ್ ಅಲ್ಲಿ ಬೆಂಕಿ ಹಚ್ಕೊಂಡಿತ್ತು. ಅದಾದ್ಮೇಲೆ ಪ್ಯೂರ್ ಇವಿ ಎಲೆಕ್ಟ್ರಿಕ್ ಸ್ಕೂಟಿ ಟೋಲ್ ಪ್ಲಾಜಾ ಹತ್ರ ಬೆಂಕಿ ಹಚ್ಕೊಂತು. ಅದಾದ್ಮೇಲೆ ಒಕಿನವಾ ಸ್ಕೂಟರ್ ಬ್ಲಾಸ್ಟ್ ಆಗಿ ತಂದೆ ಮಗಳು ಇಬ್ರು ಕೂಡ ಸತ್ತೋಗಿದ್ರು. ಇವಾಗ ಏತರ್ ಕಂಪನಿ ಸಿಇಒ ತರುಣ್ ಮೆಹ್ತಾ ಅವರು ರೆಸ್ಪಾಂಡ್ ಆದ್ರೆ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಓಲಾ, ಪ್ಯೂರ್ ಇವಿ, ಒಕಿನವಾ ಈ 3 ಕಂಪನಿಯವರು ರೆಸ್ಪಾಂಡ್ ಮಾಡಬೇಕು, ಆದ್ರೆ ಏತರ್ ಕಂಪನಿಯವರು ಆದ್ರೆ ರೆಸ್ಪಾಂಡ್ ಮಾಡಿದ್ದಾರೆ. ಏತರ್ ಕಂಪನಿ ಸಿಇಒ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದರಲ್ಲಿ ಯೂಸ್ ಮಾಡಿರೋ ಎಲ್ಲಾ ಬ್ಯಾಟರೀಸು ಕೂಡ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದಾರೆ. ಈ ಬ್ಯಾಟರೀಸ್ ನಮ್ಮ ಇಂಡಿಯನ್ ಕಂಡೀಷನ್ಗೆ ಸೆಟ್ ಆಗೋದಿಲ್ಲ, ಅಂದ್ರೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏತರ್ ಕಂಪನಿ ಸಿಇಒ ಆದ್ರೆ ಹೇಳ್ತಿದ್ದಾರೆ. ಈಗಾಗಲೇ ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ಸೇಮ್ ಇದೇ ಹೇಳಿದ್ದೆ, ನಮ್ಮ ಇಂಡಿಯನ್ ಕಂಡೀಷನ್ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಆ ಒಂದು ಬ್ಯಾಟರೀಸ್ ನ ಯೂಸ್ ಮಾಡಬೇಕು. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಕಂಟ್ರೀಸ್ ಅಲ್ಲಿ ಟೆಸ್ಟ್ ಮಾಡ್ತಾರೆ, ನಮ್ ಇಂಡಿಯಾದಲ್ಲಿ ಆ ಒಂದು ಬ್ಯಾಟರೀಸ್ ನ ಆದ್ರೆ ಯೂಸ್ ಮಾಡ್ತಾರೆ. ಸೊ ಬೇರೆ ಕಂಟ್ರೀಸ್ ಅಲ್ಲಿ ಸಮ್ಮರ್ ಬಂದ್ರೆ, ಅಂದ್ರೆ ಬಿಸಿಲುಗಾಲ ಬಂದ್ರು ಕೂಡ ಒಂದ್ ಸ್ವಲ್ಪ ಥಂಡಿ ಇರುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟೀಸ್ ಸರ್ವೈವ್ ಆಗುತ್ತೆ. ಆದ್ರೆ ನಮ್ ಇಂಡಿಯಾದಲ್ಲಿ ಹಂಗಲ್ಲ, ಸೊ ಕಂಡೀಷನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಬಿಸಿಲುಗಾಲದಲ್ಲಿ ನಮ್ ಕೈಯಲ್ಲೇ ತಡ್ಕೊಳಕಾಗೋದಿಲ್ಲ, ನೀನ್ ಅಂತದ್ರಲ್ಲಿ ಎಲೆಕ್ಟ್ರಿಕ್ ಸ್ಕೂಟೀಸ್ ಹೇಳ್ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಹೀಟ್ ಆಗುತ್ತೆ. ಆದಷ್ಟು ಎಲ್ಲಾ ಕಂಪನಿಯವರು ಕೂಡ ಒಂದ್ ಸ್ವಲ್ಪ ರೆಸ್ಪಾಂಡ್ ಮಾಡ್ಬೇಕು, ಸೊ ಹುಷಾರಾಗಿ ತರಬೇಕು. ಯಾಕೆಂದ್ರೆ ಇವಾಗ ಒಂದ್ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲೇ ತುಂಬಾ ಜನ ಎಲೆಕ್ಟ್ರಿಕ್ ಸ್ಕೂಟೀಸ್ ನ ತಗೊಂತಾರೆ, ಯಾಕೆಂದ್ರೆ ಒಂದ್ ಸ್ವಲ್ಪ ಮನೆ ಖರ್ಚು ನೋಡ್ಕೊಂತಾರೆ. ಅದಾದ್ಮೇಲೆ ಪೆಟ್ರೋಲ್ ಇಡೋ ದುಡ್ಡು ಆರಾಮಾಗಿ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಇಟ್ರೆ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿ ಎಲೆಕ್ಟ್ರಿಕ್ ಸ್ಕೂಟೀಸ್ ಆದ್ರೆ ತಗೊಂತಾರೆ. ಆದ್ರೆ ಪ್ರಾಣ ಹೋಯ್ತು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಎದುರಿಸ್ತಾ ಇಲ್ಲ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಸೊ ನೋಡೋಣಂತೆ ಬೇರೆ ಕಂಪನಿಯವರು ಏನ್ ಹೇಳ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ 5G ಇಂದ 5G ಸರ್ವಿಸ್ ನ ನಾವು ಲಾಂಚ್ ಮಾಡ್ತೀವಿ, ನಾವು ಲಾಂಚ್ ಮಾಡ್ತೀವಿ ಅಂತ ಎಲ್ಲಾ ಕಂಪನಿಯವರು ಕೂಡ ಮುಗಿ ಬೀಳ್ತಿದ್ದಾರೆ. ರೀಸೆಂಟ್ ಆಗಿ ಏರ್ಟೆಲ್ ಕಂಪನಿಯವರು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ರು, ಅಂದ್ರೆ ಸ್ಪೆಟಾಮ್ಯಾಕ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು. ಹತ್ತತ್ರ 1 GB/s ಡಾಟಾ ಸ್ಪೀಡ್ ಅಲ್ಲಿ ಅವರು ಕಂಪ್ಲೀಟ್ ಆದ್ರೆ ಮಾಡ್ಕೊಂಡ್ರು. ಆದ್ರೆ ಜಿಯೋ ಕಂಪನಿಯವರು ಇನ್ನು ಸ್ಟಾರ್ಟ್ ಆದ್ರೆ ಮಾಡಿಲ್ಲ. ಇವಾಗ ಟೆಲಿಕಾಂ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, 5G ಸ್ಪೆಟಾಮ್ಯಾಕ್ಸ್ ಕಂಪ್ಲೀಟ್ ಆದ್ಮೇಲೆ ನಾವು 5G ಸರ್ವಿಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೆಲಿಕಾಂ ಮಿನಿಸ್ಟರ್ ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಟ್ರಾಯ್ಸ್ 5G ರೆಕಮೆಂಡೇಶನ್ಸ್ ನು ಕೂಡ ನಾವು ಫಾಲೋ ಮಾಡ್ತೀವಿ ಅಂತ ಆದ್ರೆ ಹೇಳ್ತಾ ಇದ್ದಾರೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಕ್ಲೀನ್ ಆಗಿ ಟೆಸ್ಟ್ ಮಾಡೇ ಲಾಂಚ್ ಮಾಡ್ಲಿ, ಏನ್ ಅವಸರ ಇಲ್ಲ. ನಮಗೆ 5G 4G ಅಲ್ಲಿ ತುಂಬಾ ಚೇಂಜಸ್ ಏನ್ ಇರೋದಿಲ್ಲ, ಏನಾದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಹಂಗಂತೇಳಿ ಇವಾಗ ನಮಗೆ 4G ಯಾವ ಪ್ರೈಸ್ ಅಲ್ಲಿ ಸಿಗ್ತಾ ಇದೆಯೋ 5G ನು ಕೂಡ ಸೇಮ್ ಅದೇ ಪ್ರೈಸ್ ಅಲ್ಲಿ ಆದ್ರೆ ಸಿಗೋದಿಲ್ಲ, ಒಂದ್ ಸ್ವಲ್ಪ ಪ್ರೈಸಸ್ ಅಲ್ಲಿ ವೇರಿ ಇರುತ್ತೆ. ನೋಡೋಣಂತೆ ನಿಧಾನಕ್ಕೆ 5G ನ ಲಾಂಚ್ ಮಾಡ್ಲಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ X4 Pro 5G ಈ ಮೊಬೈಲ್ ನ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ರು. ಇವತ್ತು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಸೇಲ್ಗೆ ಆದ್ರೆ ತಂದಿದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ. 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 695 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 67W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 18999 ಆದ್ರೆ ಇಟ್ಟಿದ್ದಾರೆ. ಅದೇ ನೀವು HDFC ಕಾರ್ಡ್ ನ ಯೂಸ್ ಮಾಡ್ಕೊಂಡ್ರೆ 1000 ರೂಪಾಯಿ ಕಮ್ಮಿ ಆದ್ರೆ ಆಗುತ್ತೆ. ಅವಾಗ ನಿಮಗೆ ಈ ಮೊಬೈಲ್ 17999 ಸಿಗುತ್ತೆ. ಸೂಪರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ 20,000 ದೊಳಗೆ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus 10 Pro ಈ ಮೊಬೈಲ್ ನು ಕೂಡ ಇವತ್ತಿಂದ ಓಪನ್ ಸೇಲ್ ಆದ್ರೆ ತಂದಿದ್ದಾರೆ ಅಮೆಝಾನ್ ಅಲ್ಲಿ. ಹಾಗೆ ಬಂದ್ಬಿಟ್ಟು OnePlus ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 66999 ಆದ್ರೆ ಇಟ್ಟಿದ್ದಾರೆ. 8GB 128GB ಮಾಡಲ್. ಅದೇ ನೀವು SBI ಕಾರ್ಡ್ ನ ಯೂಸ್ ಮಾಡಿ ಮೊಬೈಲ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ 4,500 ಕಮ್ಮಿ ಆದ್ರೆ ಆಗುತ್ತೆ. ಅವಾಗ ನಿಮಗೆ ಈ ಮೊಬೈಲ್ 62499 ಸಿಗುತ್ತೆ. 62,000 ಕಿಲ್ಲರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ಆದ್ರೆ ಬರುತ್ತೆ. ಸ್ನಾಪ್ ಡ್ರಾಗನ್ 8 Gen 1 ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 80W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಫ್ಲೂಯಿಡ್ MOLED ಡಿಸ್ಪ್ಲೇ ಇಂದ ಆದ್ರೆ ಬರುತ್ತೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. OnePlus ಕಡೆಯಿಂದ ಬರ್ತಾ ಇರೋ ಫ್ಲಾಗ್ಶಿಪ್ ಮೊಬೈಲ್. ಆದ್ರೆ ಈ ಮೊಬೈಲ್ ಅಲ್ಲಿ ಮೈನಸ್ ಏನು ಅಂದ್ರೆ, ಈ ಮೊಬೈಲ್ ತುಂಬಾನೇ ಸೆನ್ಸಿಟಿವ್ ಇದೆ, ವೀಕ್ ಇದೆ. ಏನಾದ್ರೂ ಒಂದ್ ಸ್ವಲ್ಪ ಭಾರ ಇಟ್ವಿ ಮೊಬೈಲ್ ಮೇಲೆ ಅಂದ್ರೆ ಬೇಗ ಕ್ರ್ಯಾಕ್ ಆಗೋಗ್ಬಿಡುತ್ತೆ, ಸೊ ಬೇಗ ಮುರಿದೋಗುತ್ತೆ. ಸೊ ಜೆರ್ರಿ ರಿಗ್ ಎವ್ರಿಥಿಂಗ್ ವಿಡಿಯೋ ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ತೋರಿಸಿದೀನಿ. ಸೊ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ತಗೊಳ್ಳಿ. ಇಲ್ಲ ನಾವು ತುಂಬಾ ಕೇರ್, ತುಂಬಾ ಹುಷಾರಾಗಿ ಮೊಬೈಲ್ ನ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ Phone 1 ಈ ಮೊಬೈಲ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಹೊರಗೆ ಬಂದಿದೆ. ಸೊ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಂಡ್ರೆ ಮೊಬೈಲ್ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕ್ಯೂಟ್ ಕ್ಯೂಟ್ ಆಗಿ ತಂದಿದ್ದಾರೆ. ಸೊ ನೋಡೋದಿಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವ್ದು ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ, ಆದ್ರೆ ಮೊಬೈಲ್ ಡಿಸೈನ್ ಮಾತ್ರ ಸೂಪರ್ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನೆದರ್ಲ್ಯಾಂಡ್ ಅಲ್ಲಿ 21 ವರ್ಷದ ಸ್ಕೀನ್ ವಾನ್ ಅನ್ನೋ ಒಬ್ಬ ಹುಡುಗ ಅವನ ಆತ್ಮನ ಸೇಲ್ಗಾದ್ರೆ ತಂದಿದ್ದಾನೆ. NFT ರೂಪದಲ್ಲಿ ಅವನ ಆತ್ಮನ ಸೇಲ್ಗಾದ್ರೆ ತಂದಿದ್ದಾನೆ. ಹತ್ತತ್ರ $350 ಆದ್ರೆ ಇಟ್ಟಿದ್ದಾನೆ. $350 ಅಂದ್ರೆ ನಮ್ಮ ಇಂಡಿಯನ್ ರೂಪೀಸ್ಗೆ ಹತ್ತತ್ರ 25,000 ಆದ್ರೆ ಆಗುತ್ತೆ.
ಟೈಮ್ ಆತ್ಮನ ಸೇಲಿಗಿಟ್ಟಿರೋದು ನಾನು ನೋಡ್ತಾ ಇರೋದು. ಈ ತರ ತಗೊಳೋ ಹುಚ್ಚರು ಕೂಡ ಇರ್ತಾರೆ, ಏನೇನೋ ತಗೊಂತಾರಂತೆ, ಇನ್ನು ಆತ್ಮ ತಗೊಳೋದಿಲ್ವಾ. ಒಂದು ಫೋಟೋನ ರಿಲೀಸ್ ಮಾಡಿಬಿಟ್ಟು ಇದೆ ನನ್ನ ಆತ್ಮ 25,000 ಕೊಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ರಿಲೀಸ್ ಆದ್ರೆ ಮಾಡಿದಾನೆ. ನೋಡೋಣಂತೆ ಇನ್ನು ಏನೇನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ, ಗೂಗಲ್ ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಎಂಪ್ಲಾಯೀಸ್, ಅವರಿಗೆ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆದ್ರೆ ಕೊಡ್ತಾ ಇದಾರೆ ಆಫೀಸ್ಗೆ ಬರೋದಕ್ಕೋಸ್ಕರ. ಇಷ್ಟು ದಿವಸ ಕರೋನಾ ಇತ್ತು, ವರ್ಕ್ ಫ್ರಮ್ ಹೋಮ್ ಆದ್ರೆ ಮಾಡ್ತಾ ಇದ್ರು, ಇವಾಗ ಆಫೀಸಿಗೆ ಬಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರಾದ್ರೆ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆದ್ರೆ ಕೊಡ್ತಾ ಇದಾರೆ. ಫ್ರೀ ಎಲೆಕ್ಟ್ರಿಕ್ ಸ್ಕೂಟೀಸ್ ಯಾಕೆ ಕೊಡ್ಬೇಕು, ಯಾಕಂದ್ರೆ ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆಲ್ಲ ಹತ್ತತ್ರ 1 ಕೋಟಿವರೆಗೂ ಸಂಬಳ ಆದ್ರೆ ಇರುತ್ತೆ. ಅವ್ರ ಆರಾಮಾಗಿ ಒಳ್ಳೆ ಲಕ್ಸುರಿ ಕಾರಲ್ಲೇ ಬರ್ತಾರೆ. ಇವ್ರು ನೋಡಿದ್ರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಕೊಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಹಾರಾಷ್ಟ್ರ ಹಾಗೆ ಬಂದ್ಬಿಟ್ಟು ಮಧ್ಯಪ್ರದೇಶ ಅಲ್ಲಿ ಸ್ವಲ್ಪ ವಿಲೇಜಸ್ ಅಲ್ಲಿ ಅನ್ನೋನ್ ಆಬ್ಜೆಕ್ಟ್ಸ್ ಆಕಾಶದಿಂದ ಭೂಮಿ ಮೇಲಾದ್ರೆ ಬಿದ್ದಿದೆ. ನೋಡೋದಕ್ಕೆ ಒಂದ್ ರೀತಿ ಫೈರ್ ಬಾಲ್ಸ್ ತರ ಇದೆ, ಅಂದ್ರೆ ಬೆಂಕಿ ಚೆಂಡು ತರ ಆದ್ರೆ ಇದೆ. ಇದು ನೋಡೋದಿಕ್ಕೆ ಮೆಟಲ್ ರಿಂಗ್ ತರ ಇದೆ, 3 meters ರಿಂಗ್ ಇದು. ರಾತ್ರಿ ಹತ್ತತ್ರ 8 ಗಂಟೆ ಟೈಮ್ ಅಲ್ಲಿ ಈ ಒಂದು ಆಬ್ಜೆಕ್ಟ್ಸ್ ಭೂಮಿ ಮೇಲಾದ್ರೆ ಬಿದ್ದಿದೆ. ಇವಾಗ ಇನ್ವೆಸ್ಟಿಗೇಷನ್ ಆದ್ರೆ ನಡೆಸ್ತಾ ಇದಾರೆ. ಒಂದ್ ಸ್ವಲ್ಪ ಜನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ಇವಾಗ ನಮ್ ಭೂಮಿಯಿಂದ ಅಂತರಿಕ್ಷಕ್ಕೆ ಸ್ಯಾಟಲೈಟ್ಸ್ ನ ಕಳಿಸ್ತಿರ್ತೀವಲ್ಲ, ಅದ್ರ ಪಾರ್ಟ್ಸ್ ಕೆಳಗ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜನ ಎಕ್ಸ್ಪರ್ಟ್ಸ್ ಆದ್ರೆ ಹೇಳ್ತಿದ್ದಾರೆ. ನೀವೇನ್ ಅನ್ಕೊಂತೀರಾ ಹೇಳಿ, ಇದು ನಮ್ ಭೂಮಿ ಮೇಲೆ ತಯಾರಾಗಿರೋ ಪಾರ್ಟ್ಸ್ ಅಥವಾ ಏಲಿಯನ್ಸ್ ಏನಾದ್ರೂ ತಂದ ಹಾಕಿದಾರ ಅಂತ ಹೇಳ್ಬಿಟ್ಟು ಸೊ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ನಾರ್ಜೋ 50A Prime ಈ ಮೊಬೈಲ್ ನ ಇನ್ನು ನಮ್ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿಲ್ಲ, ಸೊ ಬೇರೆ ಕಂಟ್ರೀಸ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಇವಾಗ ರಿಯಲ್ಮಿ ಕಂಪ್ನಿಯವರು ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ, ಒಂದು ಶಾಕ್ ಆದ್ರೆ ಕೊಟ್ಟಿದ್ದಾರೆ. ಈ ಮೊಬೈಲ್ ನ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಲ್ಲ ಅವಾಗ ಚಾರ್ಜರ್ ಆದ್ರೆ ಕೊಡೋದಿಲ್ವಂತೆ, ಅಂದ್ರೆ ಅಡಾಪ್ಟರ್ ಆದ್ರೆ ಕೊಡೋದಿಲ್ವಂತೆ. ಅಡಾಪ್ಟರ್ ನ ನಾವು ಸಪರೇಟ್ ಆಗಾದ್ರೆ ತಗೋಬೇಕು. ನಿಜವಾಗ್ಲೂ ಈ ವಿಷಯಕ್ಕೋಸ್ಕರ ಏನಾದ್ರೂ ನಾವು ಸ್ಯಾಮ್ಸಂಗ್ ಗೆ ಹಾಗೆ ಬಂದ್ಬಿಟ್ಟು ಆಪಲ್ ಕಂಪ್ನಿಯವರಿಗೆ ಥ್ಯಾಂಕ್ಸ್ ಆದ್ರೆ ಹೇಳ್ಬೇಕು. ಇವ್ರು ಮಾಡೋ ಕೆಲಸದಿಂದ ಎಲ್ಲಾ ಕಂಪ್ನಿಯವರು ಕೂಡ ಸೇಮ್ ಇವಾಗ ಇದೇ ದಾರಿ ಆದ್ರೆ ಹಿಡಿತಾ ಇದಾರೆ. 20,000 15,000 ಸಿಗೋ ಮೊಬೈಲ್ಸ್ ಅಲ್ಲೂ ಕೂಡ ಚಾರ್ಜರ್ ಕೊಡೋದಿಲ್ಲ ಅಂದ್ರೆ ಸೊ ಬೇರೆಯವ್ರು ಮತ್ತೆ 2,000 3,000 ಇಟ್ಬಿಟ್ಟು ಒಂದು ಅಡಾಪ್ಟರ್ ಆದ್ರೆ ತಗೋಬೇಕು. ಈ ಕಂಪ್ನಿಯವರಿಗೆಲ್ಲ ಏನ್ ಹೇಳ್ಬೇಕು ಏನೋ, ಅದ್ ಏನ್ ಉಳಿತಾಯ ಮಾಡ್ಬೇಕು, ಅದ್ ಏನ್ ಕಾಪಾಡ್ಬೇಕು ಅಂತ ಹೋಗ್ತಿದಾರೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ಕಂಪ್ನಿಯವರು ಕೂಡ ಇವಾಗ ಇದೇ ದಾರಿ ಆದ್ರೆ ಹಿಡಿತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ, ವಿವೋ ಕಂಪ್ನಿಯವರು April 11 ಚೈನಾದಲ್ಲಿ ವಿವೋ ಎಕ್ಸ್ ಫೋಲ್ಡ್, ವಿವೋ ಎಕ್ಸ್ ನೋಟ್ ಹಾಗೆ ಬಂದ್ಬಿಟ್ಟು ವಿವೋ ಪ್ಯಾಡ್ ಈ ಮೂರು ಪ್ರಾಡಕ್ಟ್ಸ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಈ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡೋದಕ್ಕಿಂತ ಮುಂಚೆನೆ ಈ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟ ಲೈವ್ ಇಮೇಜಸ್ ಆದ್ರೆ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ವಿವೋ ಫೋಲ್ಡಬಲ್ ಫೋನ್ ಹಾಗೆ ಬಂದ್ಬಿಟ್ಟು ವಿವೋ ಟ್ಯಾಬ್ ಆದ್ರೆ ಕಾಣಿಸ್ತಾ ಇದೆ ವಿತ್ ಕೀಬೋರ್ಡ್. ಹಾಗೆ ಬಂದ್ಬಿಟ್ಟು ವಿವೋ ಎಕ್ಸ್ ನೋಟ್, ಇದು ಬಂದ್ಬಿಟ್ಟು ಮೊಬೈಲ್ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಎಲ್ಲದ್ರದ್ದು ಕೂಡ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲಾಂಚ್ ಆಗೋಕ್ಕೂ ಮುಂಚೆ ಲೀಕ್ ಆದ್ರೆ ಆಗಿದೆ. ಇನ್ನೇನು ಇನ್ನೊಂದು ವಾರ ಇದೆ, ಆಮೇಲೆ ನಮಗೆ ಪೂರ್ತಿ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಈ ಪ್ರಾಡಕ್ಟ್ಸ್ ನ ನಮ್ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ 100% ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ X50 Pro ಈ ಮೊಬೈಲ್ ಗೆ ರಿಯಲ್ಮಿ UI 3.0 ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದಾರೆ. ಈ ಅಪ್ಡೇಟ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ರಿಯಲ್ಮಿ X50 Pro ಈ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ SBI ಇಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕ್ ಅಲ್ಲಿ ಯಾರಾದ್ರೂ ಅಕೌಂಟ್ಸ್ ನ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಾದ್ರೆ ಇರಿ, ಯಾಕೆಂದ್ರೆ ಒಂದು ಮೆಸೇಜ್ ಆದ್ರೆ ಕಳಿಸ್ತಾ ಇದ್ರೆ ಒಂದು ಮೆಸೇಜ್ ಆದ್ರೆ ಬರ್ತಾ ಇದೆ. ಆ ಮೆಸೇಜ್ ಅಲ್ಲಿ ಒಂದು ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ ನ ಓಪನ್ ಮಾಡಿದ್ರೆ ಏನಿರುತ್ತೆ ಅಂದ್ರೆ ನಿಮ್ಮ ಅಕೌಂಟ್ ನ ನಾವು ಪ್ಯಾನ್ ಕಾರ್ಡ್ ಜೊತೆ ಲಿಂಕ್ ಮಾಡ್ತೀವಿ, ನಿಮ್ ಪ್ಯಾನ್ ನಂಬರ್ ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಪರ್ಸನಲ್ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಆದ್ರೆ ಕೇಳಿರ್ತಾರೆ. ನೀವೇನಾದ್ರೂ ಯಾವ ಮಾರಿ ನಿಮ್ ಪ್ಯಾನ್ ನಂಬರ್ ಹಾಗೆ ಬಂದ್ಬಿಟ್ಟು ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಕೊಟ್ರಿ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನಿಮ್ ಅಕೌಂಟ್ ಇಂದ ಯಾವ್ದೇ ರೀತಿ ದುಡ್ಡು ಹೋಗೋದಿಲ್ಲ, ಆದ್ರೆ ನಿಮ್ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲೆಲ್ಲೋ ಮಿಸ್ ಯೂಸ್ ಆದ್ರೆ ಮಾಡ್ಕೊಂತಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ IT ಸೆಕ್ಯೂರಿಟಿ ಟೀಮ್ ಗೆ ಇದನ್ನಾದ್ರೆ ತಿಳಿಸಿದ್ದಾರೆ, ಅವ್ರು ಇವಾಗ ಸರ್ಚ್ ಮಾಡ್ತಾ ಇದಾರೆ, ಟ್ರ್ಯಾಕ್ ಮಾಡ್ತಿದ್ದಾರೆ ಎಲ್ಲಿಂದ ಈ ಒಂದು ಮೆಸೇಜ್ ಫಾರ್ವರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆದಷ್ಟು ಒಂದ್ ಸ್ವಲ್ಪ ನಿಮಗೇನಾದ್ರೂ ಈ ಮೆಸೇಜ್ ಬಂತು ಅಂದ್ರೆ ಇಗ್ನೋರ್ ಮಾಡೋದಿಕ್ಕಾದ್ರೆ ಟ್ರೈ ಮಾಡಿ. ಹಂಗೇನಾದ್ರೂ ನಿಮಗೆ ಅನುಮಾನ ಇತ್ತು ಅಂದ್ರೆ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಲ್ಲ ಈ ಇಮೇಲ್ ಐಡಿಗೆ, ಇಲ್ಲ ಅಂದ್ರೆ ಆ ಫೋನ್ ನಂಬರ್ ಗೆ ನೀವು ಫೋನ್ ಮಾಡಿದ್ರೆ ಅವರು ಆಕ್ಷನ್ ಆದ್ರೆ ತಗೊಂತಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ಪ್ಯಾಡ್ ಮಿನಿ ಈ ಪ್ಯಾಡ್ ನ ಇವತ್ತು ಫಿಲಿಪೀನ್ಸ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಈ ಪ್ಯಾಡ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 8.7 inches HD+ IPS LCD ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 32 GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 3 GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು UniSoc Tiger 616 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ, ಮೇನ್ ಕ್ಯಾಮರಾ 8 MP, ಫ್ರಂಟ್ ಕ್ಯಾಮರಾ 5 MP, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 6400
mAh ಬ್ಯಾಟರಿ ಇರುತ್ತೆ. 18 ವಾಟ್ ಫಾಸ್ಟ್ ಚಾರ್ಜರ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಅಲ್ಲಿ ನಮಗೆ 3.5 mm ಆಡಿಯೋ ಜಾಕ್ ಕೂಡ ಇರುತ್ತೆ, ರಿಮೂವ್ ಮಾಡಿಲ್ಲ, ಅದನ್ನ ಇಟ್ಟಿದ್ದಾರೆ. ಇನ್ನ ಈ ಟ್ಯಾಬ್ ಪ್ರೈಸ್ ನೋಡ್ಕೊಂಡ್ರೆ 3GB 32GB 14,600 ಆದ್ರೆ ಇಟ್ಟಿದ್ದಾರೆ, ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಟ್ಯಾಬ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಆದ್ರೆ ಯೂನಿಸಾಕೋ ಪ್ರೊಸೆಸರ್ ಬದಲು ಸ್ನಾಪ್ ಡ್ರಾಗನ್ ಇಲ್ಲ ಅಂದ್ರೆ ಮೀಡಿಯಾ ಟೆಕ್ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಯೂನಿಸಾಕ್ ಪ್ರೊಸೆಸರ್ ಗೆ 15,000 ಅಂದ್ರೆ ಒಂದು ಸ್ವಲ್ಪ ಬೇಜಾರ್ ಆಗುತ್ತೆ, ಆದ್ರೂ ಕೂಡ ನಮಗೆ ಟ್ಯಾಬ್ 15,000 ಯಾವುದು ಕೂಡ ಸಿಗೋದಿಲ್ಲ. ರಿಯಲ್ಮಿ ಬ್ರ್ಯಾಂಡ್ ಇಂದ ನಮಗೆ 15,000 ಒಂದು ಟ್ಯಾಬ್ ಆದ್ರೆ ಸಿಗುತ್ತೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.